ನಮಸ್ತೆ ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನೂರ ಐವತ್ತೆಂಟನೇ ಸರಣಿ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ತಾರಾ ಅವರ ನೃಪತುಂಗ ಭಾಗ ಆರು ಕಳೆದ ವಾರದಲ್ಲಿ ಆ ರಾಜಕುಮಾರನಿಗೆ ವಿದ್ಯಾಭ್ಯಾಸದ ಸಲುವಾಗಿ ರಾಜನ ಚಿಂತೆ ಹಾಗೂ ಪ್ರವಾಸಿ ಸುಲೇಮಾನ್ ಅವರನ್ನ ಭೇಟಿಯಾಗಲು ಬಂದ ಕೋರಿಕೆ ಮುಂದಿನ ಭಾಗವನ್ನ ಈಗ ವಾಚನೆ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ರವಾಸಿ ತುಲೆಮಾನ್ ತನ್ನ ಪ್ರವಾಸದಲ್ಲಿ ಹತ್ತಾರು ರಾಜಸ್ಥಾನಗಳನ್ನ ಕಂಡಿದ್ದ ಆದರೆ ನೃಪ ತುಂಗ ಚಕ್ರವರ್ತಿಯ ಓಲಗ ಶಾಲೆಯ ವೈಭವದ ಇದಿರು ಅವೆಲ್ಲವೂ ಪೇಲವವಾಗಿ ಕಂಡಿತ್ತು ಆತನಿಗೆ ನಿಂತವನು ಹಸು ಮಗುವೆಂದು ತೋರುವಷ್ಟು ಎತ್ತರವಾದ ಓಲಗ ಶಾಲೆಯ ಇಬ್ಬದಿಯಲ್ಲೂ ಸಾಲ ಬಂಜಿಕಾ ವಿಗ್ರಹಗಳಿಂದ ಅಲಂಕೃತವಾದ ಕಮಲ ಗರ್ಭದಿಂದ ಮೂಡಿಬಂದ ನಾಲ್ಕು ಎಂಟು ಹನ್ನೆರಡು ಹದಿನಾರು ಕೋಣಗಳ ಬೆಳ್ಳಿಯ ತಗಡಿನಿಂದ ಅಲಂಕೃತವಾದ ಬಗೆ ಬಗೆಯ ಚಿತ್ರಗೆಲಸದ ಉನ್ನತ ಸ್ತಂಭ ಪಂಕ್ತಿ ಆ ಸ್ತಂಭದ ಮೇಲುಭಾಗದಲ್ಲಿ ಓಲಗಸಾಲೆಯ ಚಾವಣಿಯನ್ನು ಎತ್ತಿ ಹಿಡಿದ ಜೀವಂತ ಸ್ತ್ರೀಯರೋ ಎಂಬಂತಿರುವ ಉಡ್ಡಾಣ ಭಂಗಿಯಲ್ಲಿರುವ ಅಪ್ಸರಾ ಪ್ರತಿಮೆಗಳು ಕೆಳಗೆ ತೂಗಿದ ಅವರ ಕಟಿಹಾರದ ಸಣ್ಣ ಬಂಗಾರದ ಸರಪಣಿಗಳ ತುದಿಯ ಬಟ್ಟಲಿನಲ್ಲಿ ಪ್ರಕಾಶಮಾನವಾಗಿ ಸಣ್ಣ ಪರಿಮಳವನ್ನು ಹರಡುತ್ತಾ ಉರಿಯುವ ಗಂಧ ತೈಲದ ದೀಪಗಳು ಕಂಬಗಳ ಬೋದಿಗೆಗಳಿಂದ ತೂಗುಬಿಟ್ಟ ಮುತ್ತಿನ ಕುಚ್ಚುಗಳು ಓಲಗ ತಾಲೆಯ ನಾಲ್ಕು ಬದಿಯ ಭಿತ್ತಿಯ ಮೇಲೂ ರಾಮಾಯಣ ಭಾರತ ಭಾಗವತ ಪುರಾಣಗಳ ಕಥೆಯನ್ನು ಹಾಡುವ ಬೆಂಕಿಯ ಬಣ್ಣದಿಂದ ಬರೆಯಲ್ಪಟ್ಟಂತೆ ತಳ ತಳಿಸುವ ಈಗಲೋ ಇನ್ನೊಂದು ಗಳಿಗೆಯಲ್ಲಿಯೋ ಗೋಡೆಯಿಂದ ಜೀವದಾಳಿ ಎದ್ದು ಬರುವವೋ ಏನೋ ಎನ್ನುವಂತ ಚಿತ್ರಗಳು ಎನ್ನುವಂತ ಗೋಡೆಯಿಂದ ಜೀವದಾಳಿ ಎದ್ದು ಬರುವವೇನೋ ಎನ್ನುವಂತಹ ಚಿತ್ರಗಳು ಪರಿಮಿತವಾಗಿದ್ದರೂ ಅಪರಿಮಿತವೆಂಬಂತೆ ಭ್ರಾಂತಿಯನ್ನು ಮೂಡಿಸುವ ಓಲಗ ಸಾಲೆಯ ವಿಸ್ತಾರ ಆ ವಿಸ್ತಾರಕ್ಕೂ ಅದು ನೆಲವಲ್ಲ ಕಮಲ ಪುಷ್ಪಗಳಿಂದ ಹಂಸ ಪಂಕ್ತಿಯಿಂದ ಭೃಂಗಮಾಲೆಯಿಂದ ರಂಜಿತವಾದ ಸರೋವರ ಎನ್ನುವ ಉಂಟು ಮಾಡುವ ಜಲದ ತೆಳು ಹಸಿರು ನೀಲಿ ಬೆರೆತ ಮೃದು ಬಣ್ಣದ ಹಂಸದ ತುಪ್ಪಳದಷ್ಟು ಮೃದುವಾದ ರತ್ನಗಂಬಳಿ ಅದಂ ಅಂಕಣಕ್ಕೊಂದು ಬಾರಿ ಬೆಳಕು ಬರಲು ಸೂರು ಬಿಡಿಸಿದೆಡೆಯಲ್ಲಿ ಸಣ್ಣಗೆ ವೀಣಾಧ್ವನಿಯನ್ನು ಮಾಡುತ್ತಾ ಪರಿಮಳದ ಜಲವನ್ನು ತುಂತುರು ತುಂತುರಾಗಿ ಚಿಮ್ಮುವ ಬಗೆ ಬಗೆಯ ಪಕ್ಷಿ ಮೃಗ ಪುರುಷಾಕಾರದ ವಿಗ್ರಹಗಳನ್ನು ಒಳಗೊಂಡ ಚಿಕ್ಕ ಚಿಕ್ಕ ಕಾರಂಜಿಗಳು ಒಂದೊಂದು ಅಂಕಣವು ಚಕ್ರವರ್ತಿಯ ಪ್ರಭುತ್ವವನ್ನು ಒಪ್ಪಿಕೊಂಡ ಬೇರೆ ಬೇರೆ ದೇಶಗಳ ಕಲಾಸೌಭಾಗ್ಯದ ಪ್ರದರ್ಶನಾಲಯದಂತೆ ಅಲ್ಲಿನ ವಸ್ತು ವಿಶೇಷಗಳಿಂದ ಮನೋಹರವಾಗಿ ಅಲಂಕರಿಸಲ್ಪಟ್ಟಿವೆ ಆ ಅಂಕಣದ ವಿಶಾಲ ದ್ವಾರ ಪ್ರದೇಶದಲ್ಲಿ ಆಯಾ ದೇಶದ ಸೈನಿಕರ ವಿಶಿಷ್ಟ ಉಡುಪು ಶಸ್ತ್ರಗಳನ್ನು ಧರಿಸಿದ ಭಟರು ನೋಡುವವನ ಮನಸ್ಸಿಗೆ ಗೌರವದೊಂದಿಗೆ ಭೀತಿಯನ್ನು ಮೂಡಿಸುತ್ತಾ ದ್ವಾರ ಪಾಲಕರಂತೆ ನಿಂತಿದ್ದಾರೆ ಅಪ್ಪಣೆ ಪಡೆದು ಓಲಗ ಶಾಲೆಯನ್ನು ಪ್ರವೇಶಿಸಿದವರನ್ನು ಅಮೃತ ಶಿಲೆಯಲ್ಲಿ ಕಡೆದ ವಿಗ್ರಹದಂತೆ ಸುಂದರಿಯರಾದ ಶ್ವೇತ ವಸ್ತ್ರಧಾರಿಗಳಾದ ಯವನ ಸ್ತ್ರೀಯರು ಕೈಯಲ್ಲಿ ಹಿಡಿಯುವ ಬಂಗಾರದ ಕಟ್ಟಿಗೆಯಿಂದ ದಾರಿ ತೋರುತ್ತಾ ಒಂದು ಅಂಕಣವನ್ನು ದಾಟಿಸುವವರು ಆ ಅಂಕಣದಿಂದ ಮತ್ತೊಂದು ಮತ್ತೊಬ್ಬರು ಬೇರೆ ವೇಷ್ಟಿ ದಾರಿಗಳಾಗಿ ಸುಂದರಿಯರ ಸುಂದರಿಯರು ದಾರಿ ತೋರುತ್ತಾ ಮುಂದಿನ ಅಂಕಣ ಕೊಯ್ದು ಅಲ್ಲಿನ ಕಾವಲು ಬಟನ ಬಳಿ ಬಂದವರ ಹೆಸರು ದಿಶೆಗಳನ್ನು ತಿಳಿಸಿ ಒಪ್ಪಿಸುವರು ಹೀಗೆ ಅಂಕಣ ಅಂಕಣ ಹದಿನಾರು ಅಂಕಣ ದಾಟಿ ಬಂದರೆ ಅಂಕಣ ವಿಸ್ತೀರ್ಣದ ನಡುವೆ ಚೌಕಾಕಾರವಾದ ಬಯಲನ್ನುಳ್ಳ ನಾಲ್ಕು ಬದಿಗಳಲ್ಲೂ ವಿವಿಧ ವರ್ಣ ಪರಿಮಳದ ಪುಷ್ಪಗಳನ್ನು ಹೊತ್ತ ಚಿತ್ರ ಚಿತ್ರವಾಗಿ ಕತ್ತರಿಸಿ ಬೆಳೆಸಿದ ಗಿಡ ಬಳ್ಳಿಗಳ ಸಾಲುಗಳು ಅಂಚನ್ನು ಧರಿಸಿದ ಓಲಗ ಶಾಲೆಯ ಅಂಗಳ ಅದರ ವಿಸ್ತಾರಕ್ಕೂ ಸಾಲಾಗಿ ನಿಂತ ನೋಡಿದವರ ಎದೆಗಳಲ್ಲಿ ದಿಗ್ಗನೆ ಭಯ ಕವಿಸುವ ಶಸ್ತ್ರಧಾರಿಗಳಾದ ಅಂಗರಕ್ಷಕರ ಪಡೆ ಆ ಪಡೆಯ ನಾಯಕನಿಗೆ ಓಲಗ ಶಾಲೆಯ ಅಧಿಕಾರಿಗಳು ಕೊಟ್ಟ ಅಪ್ಪಣೆಯ ಕುರುಹನ್ನು ತೋರಿಸಿ ನಂತರ ಸಿಂಹಾಸನದ ಶಾಲೆಯನ್ನು ಪ್ರವೇಶಿಸಬೇಕು ಅದುವರೆಗಿನ ವೈಭವವೇ ಕಣ್ಣು ಕುಕ್ಕಿಸಿದ್ದರೆ ಸಿಂಹಾಸನ ಶಾಲೆಯ ಭವ್ಯ ವೈಭವ ನೋಡುವವನನ್ನು ಸಂಮೂಢ ಚಿತ್ತನನ್ನಾಗಿ ಮಾಡುತ್ತದೆ ಕತ್ತಲಲ್ಲಿ ಬಂದವನು ತಟಕ್ಕನೆ ಬಹು ಉಜ್ವಲವಾದ ಬೆಳಕನ್ನು ಕಂಡಂತಾಗುವುದು ತಾನೇ ಬೆಂಕಿಯಿಂದ ತಳ ತಳಿಸುವ ಮೆರುಗಿನ ಕಂಚಿನ ಕಂಬಗಳ ಸಿಂಹಾಸನ ಶಾಲೆಯನ್ನು ಹೊಕ್ಕರೆ ಭರತಾಗಮದ ಭರತಾಗಮದ ಅರವತ್ನಾಲ್ಕು ಭಂಗಿಗಳನ್ನು ಸೂಚಿಸುವ ನರ್ತಕಿಯರ ಪುರುಷ ಪ್ರಮಾಣದ ವಿಗ್ರಹಗಳನ್ನು ಧರಿಸಿದ ಅರವತ್ತ ನಾಲ್ಕು ಕಂಚಿನ ಕಂಬಗಳು ಸ್ಥಿರ ಪ್ರಕಾಶದಿಂದ ಹೊಳೆವ ದೀಪಗಳಂತೆ ಒಂದನ್ನೊಂದು ಪ್ರತಿಬಿಂಬಿಸುತ್ತಾ ಬೆಳಕು ಚೆಲ್ಲುತ್ತಾ ನಿಂತಿವೆ ಸುಮಾರು ಐನೂರು ಜನರು ಕುಳಿತುಕೊಳ್ಳಬಹುದು ಕೊಳ್ಳುವಷ್ಟು ವಿಸ್ತಾರವಾದ ಸಿಂಹಾಸನ ಶಾಲೆ ಕನ್ನಡ ರಾಜ್ಯಲಕ್ಷ್ಮಿಯ ವೈಭವೋಪೇತವಾದ ರಂಗಮಂದಿರದಂತಿದೆ ಅದರ ನಡುವೆ ನಾನಾ ರತ್ನಾಭರ್ ಅಲಂಕಾರಗಳಿಂದ ತಳಿಸುತ್ತಾ ಜ್ವಾಲಾ ಮಾಲಿಯಂತೆ ಬೆಳಗುವ ಶ್ವೇತ ಛತ್ರದ ಇಂದ ಒಡಗೂಡಿದ ಸುವರ್ಣ ಸಿಂಹಾಸನ ಅದರಿಂದ ಅಷ್ಟು ಅರ್ಧ ಅರ್ಧವೃತ್ತಾಕಾರದಲ್ಲಿ ಬೇರೆ ಬೇರೆ ಸಚಿವರು ಮಾಂಡಲೀಕರು ಮನ್ನೆಯರ ಸ್ಥಾನಮಾನಗಳಿಗೆ ಉಚಿತವಾದ ಆಸನ ಪಂಕ್ತಿ ಸಿಂಹಾಸನದ ಇಬ್ಬಲಿ ಇಬ್ಬದಿಯಲ್ಲಿ ಎರಡು ದಂತದ ಕೆತ್ತನೆಯ ಕೆಲಸ ಕೆಲಸದ ಪೀಠದ ಮೇಲೆ ನವಿಲಿನ ನವಿಲಿನ ಬಿಡಿಸಿದ ರೆಕ್ಕೆಯಂತಿರುವ ವಜ್ರ ವೈಡೂರ್ಯ ಪುಷ್ಯ ರಾಗ ರಾಗ ಮಣಿ ಮೌಕ್ತಿಕಗಳ ಚಿತ್ರ ಕೆಲಸದಿಂದ ಹೊಳೆಯುವ ಬೆನ್ನಿನ ಮಯೂರಾಸನಗಳು ಇಡಲ್ಪಟ್ಟಿವೆ ಒಂದು ಪ್ರಧಾನ ಸಚಿವರಿಗೆ ಮತ್ತೊಂದು ಯುವರಾಜರಿಗೆ ಸಿಂಹಾಸನದ ಬೆನ್ನ ಕಡೆಯ ಇಬ್ಬದಿಯಲ್ಲಿ ಎತ್ತರವಾದ ಎರಡು ಸುವರ್ಣ ಸ್ತಂಭಗಳ ಮೇಲೆ ಪ್ರಭೂತ ವರ್ಷ ಗೋವಿಂದ ಚಕ್ರವರ್ತಿಗಳಿಗೆ ಶರಣಾಗತಿಯ ಸೂಚನೆ ಎಂದು ಸಿಂಹಳದ ಅರಸು ಕಳಿಸಿದ ಆತನ ಮತ್ತು ಆತನ ಪ್ರಧಾನಿಯ ಮೂರ್ತಿಗಳು ಚಾಮರಧಾರಿಗಳಾಗಿ ನಿಂತಿವೆ ಸಿಂಹಾಸನವಿಟ್ಟ ಅಂಕಣದ ಸೂರು ಸಹಸ್ರ ದಳ ವಿಕಸಿತ ಶ್ವೇತ ಪದ್ಮದಂತೆ ಅರಳಿದೆ ಇಡೀ ಅಂಕಣಕ್ಕೆ ಪದ್ಮಚತ್ರ ಹಿಡಿದು ಪದ್ಮ ಗರ್ಭದಲ್ಲಿ ಸಿಂಹಾಸನಕ್ಕೆ ರಕ್ಷೆಯಾಗಿ ಮೂಡಿದೆ ತ್ರಿಮೂರ್ತಿ ಅಷ್ಟ ದಿಕ್ಪಾಲಕರು ಅಷ್ಟಮಾತ್ರೆಗಳು ಗಣಪತಿ ಆಂಜನೇಯರ ವಿಗ್ರಹಗಳು ವಿಶಿಷ್ಟ ಮಂಡಲಗಳಲ್ಲಿ ಮಲ್ಲದ ಗೊಂಡೆಯಿಂದ ಇಳಿಬಿದ್ದ ಮುತ್ತು ರತ್ನಗಳ ಗೊಂಚಲುಗಳ ಚಿನ್ನದ ಸರಪಣಿಯ ಕೊನೆಯಲ್ಲಿ ಗರಿಬಿಚ್ಚಿ ನಿಂತಿದೆ ಸಿಂಹಾಸನಕ್ಕೆ ಕಾವಲಾದ ರಾಷ್ಟ್ರಕೂಟ ಲಾಂಛನ ಸುವರ್ಣ ಗರುಡ ನೋಡುವವರ ಎದೆಯಲ್ಲಿ ಭಯವನ್ನು ಹೊತ್ತಿಸುತ್ತ ಉಸಿರುಬುಗಿ ಹಿಡಿಯುವಂತಹ ಸಿಂಹಾಸನ ಶಾಲೆಯ ವೈಭವದ ಭವ್ಯತೆಯನ್ನು ಮೂಕ ವಿಸ್ಮ ಮೂಕ ವಿಸ್ಮಯದಿಂದ ನೋಡುತ್ತಾ ಚಕ್ರವರ್ತಿಗಳ ಆಗಮನವನ್ನು ಇದಿರು ನೋಡುತ್ತಿದ್ದ ಅರಬಿಯ ಪ್ರವಾಸಿ ಸುಲೇಮಾನ್ ಅವರನ್ನು ಚಕ್ರವರ್ತಿಗಳಿಗೆ ಪರಿಚಯ ಮಾಡಿಕೊಡುವ ಭಾರ ಹೊತ್ತ ತಮ್ಮ ಅಧಿಕಾರ ಸೂಚಕವಾದ ವಜ್ರದ ಬಯಸಣಿಗೆಯನ್ನು ಹಿಡಿದ ನಗರದ ಶ್ರೇಷ್ಠಿಗಳು ಮತ್ತು ಕಾಜಿಗಳ ನಡುವೆ ಅರಬಿಯ ವ್ಯಾಪಾರಿಗೆ ಚಕ್ರವರ್ತಿಗಳು ದರ್ಶನ ಕೊಡುವ ವಿಶೇಷ ಸಭೆಗೆ ನಗರದ ಪ್ರಮುಖರೆಲ್ಲ ಆಹ್ವಾನಿತರಾಗಿ ಬಂದು ಸಭೆಯೇ ತುಂಬಿದ್ದರೂ ಉಸಿರು ಹೊಯ್ಯುವ ಸದ್ದು ಗಾಳಿ ಹಾಕುವ ಅಲ್ಲಲ್ಲಿ ನಿಂತ ದಾಸಿಯರ ಬೀಸುವ ನವಿಲುಗರಿಯ ಬೀಸಣಿಗೆಯ ಮೃದುಶಬ್ದವೂ ಕೇಳುವಷ್ಟು ನಿಶ್ಶಬ್ದವಾಗಿತ್ತು ಸಭೆ ಸ್ವಲ್ಪ ಹೊತ್ತಿನಲ್ಲಿಯೇ ಚಕ್ರವರ್ತಿಗಳ ಆಗಮನ ಸೂಚಕವಾಗಿ ಭೇರಿ ತಾಡನವಾಗಿ ಪಂಚಮಹಾವಾದ್ಯಗಳು ಮೊಳಗಿದವು ಅವುಗಳ ಸದ್ದು ಅಡಗುತ್ತಿದ್ದ ಹಾಗೆ ರಾಷ್ಟ್ರಕೂಟ ಅರಸರ ಸಾರ್ವಭೌಮತ್ವ ಸೂಚಕವಾದ ವೀಣೆ ಕೊಳಲು ಶಂಕಗಳ ತ್ರಿವಳಿ ವಾದ್ಯ ಧ್ವನಿ ದೂರದಿಂದ ಹತ್ತಿರವಾಗಿ ಕೇಳಿಬಂದು ಕರಗಿ ಹೋಗುವ ವೇಳೆಗೆ ಕಲಶ ಕನ್ನಡಿ ಹಿಡಿದ ಸುಮಂಗಲಿಯರು ಆಶೀರ್ವಾದ ಮಂತ್ರ ಪಠಿಸುವ ಪುರೋಹಿತರು ರಾಜಲಾಂಛನಗಳನ್ನು ಹಿಡಿದ ಉಳಿದವರು ಮಕರ ತೋರಣ ಗರುಡ ಪತಾಕೆ ಹನುಮ ಧ್ವಜ ವರಾಹ ಲಾಂಛನಗಳನ್ನು ಹಿಡಿದವರು ಸಿಂಹಾಸನ ಶಾಲೆಯ ಪಾರ್ಶ್ವದ್ವಾರದಿಂದ ಇಬ್ಬಿಬ್ಬರಾಗಿ ಸಾಲು ಸಾಲಾಗಿ ಪ್ರವೇಶಿಸಿದರು ಸ್ವಲ್ಪ ಹೊತ್ತಿನಲ್ಲಿ ಮಾಗದರ ಸ್ತುತಿ ಪಾಠ ಕೇಳಿ ಬಂತು ಮೃದು ಮಧುರವಾಗಿ ಸ್ವಸ್ತಿ ಸಮಧಿಗಥ ಪಂಚ ಮಹಾಶಬ್ದ ಮಹಾರಾಜಾದಿರಾಜ ರಾಜ ಪರಮೇಶ್ವರ ಪರಮ ಭಟ್ಟಾರಕ ಶ್ವೇ ಶ್ವೇತಾ ಶ್ವೇತಾತ

ತಿವಳಿ ಪೆರೆ ಘೋಷಣಂ ಲಟ್ಟಲೂರ ಪುರ ಪರಮೇಶ್ವರಂ ಶ್ರೀಮದ್ ಶ್ರೀಮದ್ ಅಮೋಘ ವರ್ಷ ನೃಪತುಂಗ ನಾಮಾಂಕಿತ ಲಕ್ಷ್ಮೀ ವಲ್ಲಭೇಂದ್ರಂ ಅವಧಾರು ಅವಧಾರೂ ಸ್ತುತಿಪಾಠ ಸ್ತುತಿ ವಾಚನಗಳನ್ನು ಮಾಡುವವರು ಬಂದು ಹೋಗುತ್ತಿದ್ದ ಹಾಗೆ ಸಭೆ ಚಕ್ರವರ್ತಿಗಳ ಆಗಮನಕ್ಕಾಗಿ ಎದ್ದು ತಲೆ ಬಾಗಿಸಿ ನಿಂತಿತು ಬೆಚ್ಚುಗತ್ತಿ ಹಿಡಿದ ಯವನ ಸುಂದರಿಯರ ಪಡೆಯ ನಡುವೆ ದಿವ್ಯ ವಸ್ತ್ರಾಲಂಕಾರ ಭೂಷಿತೆಯರು ಶ್ವೇತ ವಸ್ತ್ರಧಾರಿಗಳು ಆದ ಸುಂದ್ರೆ ಸುಂದರಿಯರಿಬ್ಬರು ಚಾಮರವಿಕ್ಕುತ್ತಿರಲು ಚಕ್ರಧಾರಿಗಳು ಹಿಡಿದ ಮೂರು ಬೆಳ್ಕೊಡೆಗಳ ಕೆಳಗೆ ರಾಜ ಅಲಂಕಾರ ಭೂಷಿತರಾದ ಚಕ್ರವರ್ತಿಗಳು ಪ್ರವೇಶಿಸಿದರು ಸಭೆಗೆ ಸಭೆ ತಲೆ ಬಾಗಿ ವಂದಿಸಿತು ಗಾಳಿಗೆ ಬಾಗುವ ಭತ್ತದ ಹಸುರಿನಂತೆ ಚಕ್ರವರ್ತಿಗಳು ಸಿಂಹಾಸನದ ಬಳಿಗೆ ಬಂದಾಗ ರಾಜ ಪುರೋಹಿತ ಪ್ರಧಾನ ಮಾತ್ಯರು ಚಕ್ರವರ್ತಿಗೆ ಕೈಕೊಟ್ಟು ಸಿಂಹಾಸನವನ್ನು ಹತ್ತಿಸಿದರು ಸಿಂಹಾಸನವನ್ನು ಹೊಂದಿದ ಚಕ್ರವರ್ತಿಗಳು ಸಭೆಗೆ ವಂದನ ಮಾಡಿ ವೀರ ಮಂಡಿ ಹಾಕಿ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಾಗೆ ಆಸನದ ಮೇಲಿನ ಶ್ವೇತ ಶ್ವೇತಛತ್ರದಲ್ಲಿ ಅಳವಡಿಸಿದ ಕೀಲುಗೊಂಬೆ ಚಕ್ರವರ್ತಿಗಳ ತಲೆಯ ಮೇಲೆ ಪುಷ್ಪವೃಷ್ಟಿ ಮಾಡಿತು ಸಭೆಯ ಆರಂಭದ ಕಾರ್ಯಕಲಾಪಗಳು ಮುಗಿದ ಮೇಲೆ ಸಂಧಿ ವಿಗ್ರಹ ಸಚಿವರು ಸಭೆಗೆ ಸುಲೆಮಾನರ ಪರಿಚಯ ಮಾಡಿಕೊಟ್ಟು ಅವರ ಪ್ರಮಾಣ ಪತ್ರವನ್ನು ಚಕ್ರವರ್ತಿಗಳಿಗೆ ಅರ್ಪಿಸಿದ ಬಳಿಕ ಸುಲೆಮಾನರು ಚಕ್ರವರ್ತಿಗಳಿಗಾಗಿ ತಂದಿದ್ದ ಕಾಣಿಕೆಯ ವಸ್ತುಗಳನ್ನು ಆಳುಗಳು ಚಿನ್ನದ ಅರಿವಾಣದಲ್ಲಿ ತಂದು ಚಕ್ರವರ್ತಿಯ ಇದಿರು ಹಿಡಿದು ಅವರ ಸ್ಪರ್ಶ ಮಾಡಿದ ನಂತರ ತೆಗೆದುಕೊಂಡು ಹೋದರು ಆ ಬಳಿಕ ಸುಲೇಮಾನರು ಕಾಜಿಗಳೊಡನೆ ಸಿಂಹಾಸನದ ಬಳಿ ಸಾರಿ ಉಚಿತ ರೀತಿಯಲ್ಲಿ ನಮಸ್ಕರಿಸಿದರು ಸುಲೇಮಾನರ ವಂದನೆಯನ್ನು ಮಂದಹಾಸ ಪೂರ್ವಕವಾಗಿ ಸ್ವೀಕರಿಸಿ ಚಕ್ರವರ್ತಿಗಳು ಮೃದು ಗಂಭೀರ ಧ್ವನಿಯಲ್ಲಿ ಅವರ ಯೋಗಕ್ಷೇಮ ಅವರ ದೇಶದ ದೊರೆಗಳ ಆರೋಗ್ಯ ಅಭಿವೃದ್ಧಿ ಅವರ ಪ್ರವಾಸದ ಅನುಭವಗಳನ್ನು ವಿಚಾರಿಸಿ ಸುಲೇಮಾನರಿಗೆ ರಾಷ್ಟ್ರಕೂಟ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಪ್ರವಾಸ ಮಾಡಬಹುದು ನಮ್ಮ ಸಚಿವರು ನಿಮಗೆ ಬೇಕಾದ ಅನುಕೂಲಗಳನ್ನು ಮಾಡಿಕೊಡುತ್ತಾರೆ ಎಂದು ಆಶ್ವಾಸನೆ ಕೊಟ್ಟರು ಆ ದಿನದ ಸಭೆಯಲ್ಲಿ ಚರ್ಚೆಯಾಗಬೇಕಾಗಿದ್ದ ವಿಷಯಗಳ ಆಲೋಚನೆ ಮುಗಿದ ಬಳಿಕ ಓಲಗ ಮುಗಿದು ಚಕ್ರವರ್ತಿಗಳು ಅಂತಃಪುರಕ್ಕೆ ತೆರಳಿದರು ಸಭೆಯು ಚದುರುವ ಮುನ್ನ ಸಂಧಿ ವಿಗ್ರಹ ಸಚಿವರು ಕಾಜಿಗಳಿಗೆ ಚಕ್ರವರ್ತಿಗಳು ನಿಮ್ಮ ಮಿತ್ರರನ್ನು ಈ ಸಂಜೆ ಮಂತ್ರಾಲೋಚನಾಗಾರದಲ್ಲಿ ಕಾಣಲು ಬಯಸುತ್ತಾರೆ ಕರೆದು ತನ್ನಿ ಎಷ್ಟೊತ್ತಿಗೆ ಬರುವುದಾಗಿ ಹೇಳಿದರೆ ಆ ವೇಳೆಗೆ ರಥ ಕಳಿಸುತ್ತೇವೆ ಎಂದರು ಕಾಜಿ ಸಯ್ಯದಿ ಮಾಮರು ಸಂಜೆಯ ವೇಳೆಗೆ ಬರುವುದಾಗಿ ತಿಳಿಸಿದರು ಸಂಜೆ ಮಂತ್ರಾಲೋಚನಾಗಾರದಲ್ಲಿ ಚಕ್ರವರ್ತಿಗಳನ್ನು ಕಂಡಾಗ ಸುಲೆಮಾನ್ ಚಕಿತನಾದ ಓ ಲಗದ ವೈಭವಕ್ಕೂ ಇಲ್ಲಿಯ ಸಮುಚಿತ ಸರಳತೆಗೂ ಎಷ್ಟು ಅಂತರ ಬಾಗಿಲ ಬಳಿಯ ಆಳು ಇವರ ಆಗಮನದ ವಾರ್ತೆಯನ್ನು ಸೂಚಿಸಿದ ಕೂಡಲೇ ಚಕ್ರವರ್ತಿಗಳೇ ಎದ್ದು ಬಾಗಿಲಿನವರೆಗೂ ಹೋಗಿ ಅವರನ್ನು ಎದುರುಗೊಂಡು ಕರೆತಂದು ಕೂಡಲು ಪೀಠವನ್ನು ತೋರಿಸಿದರು ಬೆಳಗಿನ ಓಲಗದ ವೈಭವ ಕಂಡ ಸುಲೇಮಾನರಿಗೆ ಚಕ್ರವರ್ತಿಯ ಬಳಿ ಪೀಠದ ಮೇಲೆ ಕೂರಲು ಧೈರ್ಯವಾಗಲಿಲ್ಲ ಹಿಂಜರಿದರು ಅವರ ಮನೋಭಾವ ಚಕ್ರವರ್ತಿಗಳಿಗೆ ಅರ್ಥವಾಯಿತು ನಗುತ್ತಾ ಕುಳಿತುಕೊಳ್ಳಿ ನೀವು ಕುಳಿತುಕೊಳ್ಳಲೇ ಹಿಂಜರಿದರೆ ನಾವು ನಿಮ್ಮೊಂದಿಗೆ ಮನಬಿಚ್ಚಿ ಮಾತನಾಡುವುದೆಂತು ಎಂದರು ಗಾಜಿ ಸಯ್ಯದಿ ಮಾಮರು ಚಕ್ರವರ್ತಿಗಳ ಮಾತನ್ನು ಅರಬಿ ಭಾಷೆಯಲ್ಲಿ ಸುಲೆಮಾನ್ಗೆ ತಿಳಿಸಿದರು ಮಹಾರಾಜರ ಮಾತನ್ನರಿತ ಸುಲೇಮಾನ್ ಅವರ ಮನದ ಸರಳತೆಗೆ ಮಾರು ಹೋದರು ಅಬ್ಬಾ ಏನು ವೈಭವ ತಮ್ಮ ಆಸ್ಥಾನದ್ದು ಬಗದಾ ದಿನ ಖಲೀಫರ ಆಸ್ಥಾನದ ವೈಭವ ಮತ್ತೆಲ್ಲಿಯೂ ಇಲ್ಲವೆಂದು ತಿಳಿದಿದ್ದೆ ಆದರೆ ತಮ್ಮ ಆಸ್ಥಾನದ ವೈಭವದ ಇದಿರು ಅದು ಸೂರ್ಯನ ಮುಂದೆ ಹಣತೆ ಹಿಂದೂಸ್ತಾನ ವಜ್ರ ವೈಡೂರ್ಯಗಳ ಸೀಮೆ ಎಂದು ಕೇಳಿದ್ದೆ ಅವೆಲ್ಲವೂ ನಿಮ್ಮಲ್ಲಿಯೇ ತೆರೆಯಾಗಿರುವಂತಿದೆ ಎಂದರು ಸುಲೇಮಾನ್ ನಿಜ ಈ ವೈಭವವೆಲ್ಲ ನಿಮ್ಮಷ್ಟೇ ನಮಗೂ ಸಂತೋಷ ಕೊಡುತ್ತದೆ ಆದರೂ ಒಂದೊಂದು ವೇಳೆ ಇದೇ ಭಯಕ್ಕೂ ಕಾರಣವಾಗುತ್ತದೆ ಅಲ್ಲವೇ ಕಾಜಿಗಳೇ ನಿಜ ಬಾದಾಶಃ ಶ್ರೀಮಂತಿಗೆಗೆ ಚೋರ ಭಯ ಅದಕ್ಕೆ ಬಡತನ ಪರಮಶ್ರೇಷ್ಠ ಎನ್ನುತ್ತ ಎನ್ನುತ್ತಾರೆ ಎಂದರು ಸೈಯದ್ ಇಮಾಮ್ ಚಕ್ರವರ್ತಿಗಳ ಮಾತಿಗೆ ಸಮ್ಮತಿ ಸೂಚಿಸುತ್ತಾರೆ ಬಡತನ ಶ್ರೇಷ್ಠವೆಂದು ನಾವು ಒಪ್ಪುವುದಿಲ್ಲ ಏಕೆ ಶ್ರೀಮಂತಿಕೆಯು ಶ್ರೇಷ್ಠವಲ್ಲ ಬಡತನವೂ ಶ್ರೇಷ್ಠವಲ್ಲ ಸಮಾನತೆಯೇ ಶ್ರೇಷ್ಠವಾದದ್ದು ಎಲ್ಲಿ ಅಸಮಾನತೆಯು ಅಲ್ಲಿ ವಿಷಮತೆ ದ್ವೇಷ ಕ್ರೋಧ ಅಸೂಯೆ ಶ್ರೀಮಂತಿಕೆಯೇ ಇಲ್ಲವಾದಲ್ಲಿ ಭೀತಿಯೇ ಇಲ್ಲ ಸರ್ವ ಶ್ರೀಮಂತರಾದ ಚಕ್ರವರ್ತಿಗಳು ಈ ಮಾತು ಹೇಳುವುದೇ ಸುಲೆಮಾನ್ ನಡುವೆ ಬಾಯಿ ಹಾಕಿ ಹೇಳಿದರು ಸುತ್ತಮುತ್ತ ಕಾಡುವ ಆಡಂಬರವನ್ನು ನೋಡಿ ಹೇಳುವ ಹಾಗೆ ಕಾಣುತ್ತದೆ ಆದರೆ ಇದೆಲ್ಲ ನಮ್ಮದಲ್ಲ ಮತ್ತೆ ಯಾರದು ಬಾದಶಃ ದೇವರು ಪ್ರಜೆಗಳದು ದೇವರು ಪ್ರಜೆಗಳದು ನಾವು ಕೆರೆಯ ನೀರು ಕಾಯುವ ತೂವಿನ ಬಾಗಿಲು ಕೆರೆಯಲ್ಲಿ ಬೇಕಾದಷ್ಟು ನೀರಿರುತ್ತದೆ ಆದರೆ ಆ ಬಾಗಿಲು ಏನು ನೀರು ಕುಡಿಯಲು ಸಾಧ್ಯ ಹೇಳಿ ನಮಗಿರುವುದೆಲ್ಲ ಆ ನೀರನ್ನು ಕಾಪಾಡುವ ಚಿಂತೆ ಮಾತ್ರ ಆ ಚಿಂತೆಗಾಗಿಯೇ ತಮ್ಮನ್ನು ಮತ್ತೆ ನೋಡಬೇಕೆಂದು ಬಯಸಿದ್ದು ಚಕ್ರವರ್ತಿಗಳ ಬಾಯಿಂದ ಮಾತನ್ನು ಕೇಳಿ ಸುಲೆಮಾನ್ ಚಕಿತರಾದರು ರಾಜ್ಯದ ಬಗ್ಗೆ ಆ ರೀತಿ ಮಾತನಾಡುವ ಮಹಾರಾಜರನ್ನು ಅವರು ಕಂಡದ್ದು ಅದೇ ಮೊದಲು ಗೌರವದಿಂದ ಎದ್ದು ನಿಂತು ತಲೆ ಬಾಗಿ ವಂದಿಸಿ ಹೇಳಿದರು ಉದಾ ನಿಮಗೆ ಕೋಟಿ ವರ್ಷ ಆಯಸ್ಸು ಕೊಡಬೇಕು ಕಾವನ್ ಈ ದೇಶದ ಜನ ಭಾಗ್ಯವಂತರು ನಿಮ್ಮ ಅಭಿಮಾನಕ್ಕೆ ನಾವು ಕೃತಜ್ಞರು ಆದರೂ ನಮ್ಮ ಬಗ್ಗೆ ತಪ್ಪು ಅಭಿಪ್ರಾಯವನ್ನು ಇಟ್ಟುಕೊಂಡು ಹೋಗಬೇಡಿ ಏಕೆ ಕಾವನ್ ಕಾಜಿ ಸಾಹೇಬರನ್ನು ಕೇಳಿ ಹೇಳುತ್ತಾರೆ ನಿಮಗೆ ಈ ದೇಶದ ಜನಪರಿಚಯವಿಲ್ಲ ಈ ಆ ಜನದ ಹಿರಿಮೆಯಲ್ಲಿ ಅಣುವಂಶವೂ ನಮಗಿಲ್ಲ ನಾವು ಸೂರ್ಯನನ್ನು ಬಿಂಬಿಸುವ ಮುಕುರ ಮಾತ್ರ ಆ ಜನ ನಮ್ಮಲ್ಲಿ ಇಟ್ಟ ವಿಶ್ವಾಸ ನಂಬಿಕೆಯನ್ನು ಉಳಿಸಿಕೊಳ್ಳುವಂತೆ ಬಾಳಿದರೆ ಅದಕ್ಕಿಂತ ದೊಡ್ಡ ಸಿದ್ಧಿ ಬೇರೊಂದಿಲ್ಲ ನಮಗೆ ಚಕ್ರವರ್ತಿಗಳ ಮಾತು ಕೇಳಿದಂತೆ ಗಳಿಗೆ ಗಳಿಗೆಗೆ ಸುಲೆಮಾನರ ಅಚ್ಚರಿ ಹೆಚ್ಚಾಗಿ ಗೌರವ ಇಮ್ಮಡಿ ಮುಮ್ಮಡಿ ಆಗುತ್ತಿತ್ತು ಇಷ್ಟು ಹೊತ್ತು ನಮ್ಮ ಪ್ರಶಂಸೆಯೇ ಆಯಿತು ಅದಕ್ಕಲ್ಲ ನಾವು ತಮ್ಮನ್ನು ಕರೆಸಿದ್ದು ಅಪ್ಪಣೆಯಾಗಲಿ ತಾವು ಉತ್ತರ ಸೀಮೆಗಳನ್ನೆಲ್ಲ ಸುತ್ತಿ ಬಂದಿರಂತೆ ಎಲ್ಲಾ ರಾಜಸ್ಥಾನಗಳನ್ನು ಹೊಕ್ಕು ಬಂದಿರೆಂದು ಹೇಳಿದರು ಕಾಜಿಗಳು ಆ ಸೀಮೆಗಳಲ್ಲಿ ಆ ದೊರೆಗಳಿಗೆ ನಮ್ಮ ವಿಷಯದಲ್ಲಿ ನಮ್ಮ ದೇಶದ ವಿಷಯದಲ್ಲಿ ಏನು ಭಾವನೆ ಇತ್ತು ಎನ್ನುವುದೇನಾದರೂ ಗೊತ್ತಿದ್ದರೆ ತಿಳಿಸಬೇಕು ಎಲ್ಲ ಕಡೆಯಲ್ಲಿಯೂ ತಮ್ಮ ಹೊಗಳಿಕೆ ಕೇಳಿ ಬಂದು ಅದಕ್ಕೆಂದೇ ತಮ್ಮ ದರ್ಶನ ಮಾಡಲು ಬಂದೆವು ನಮ್ಮ ವಿಷಯದಲ್ಲಿ ಎಲ್ಲೂ ಯಾವ ಬಗೆಯ ಅಸಮಾಧಾನವೂ ವ್ಯಕ್ತವಾದದ್ದು ಕಾಣಲಿಲ್ಲವೇ ತಾವು ಮುಖ್ಯವಾಗಿ ಯಾವ ವ್ಯಾಪಾರ ಮಾಡುತ್ತೀರಿ ಕುದುರೆಗಳದು ಏನಾದರೂ ವ್ಯಾಪಾರವಾಯಿತೆ ಯಾವ ಅರಸರೂ ತೆಗೆದುಕೊಂಡರು ಬೇರೆ ಕಡೆ ಹೆಚ್ಚೇನೂ ವ್ಯಾಪಾರವಾಗಲಿಲ್ಲ ಕನ್ಯಾಕುಬ್ಜದ ಅರಸರು ಮಾತ್ರ ಎರಡು ಸಾವಿರ ಕುದುರೆಗಳು ಬೇಕು ಎಂದರು ಎಂಥ ಕುದುರೆಗಳು ಬೇಕೆಂದರು ದೀರ್ಘ ಪ್ರವಾಸ ಮಾಡಿಯು ದಣಿಯದಂತ ವೇಗವಾಗಿ ಓಡುವ ಕುದುರೆಗಳು ಬೇಕು ಆದಷ್ಟು ಬೇಗ ತರಿಸಿಕೊಡುವ ಏಪಾರ್ಡು ಮಾಡಿ ಎಂದರು ಅವರು ಯಾರ ಮೇಲೂ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳಿರುವಂತಿದೆ ಹಾಗೆಂದು ಹೇಳಿದರೆ ಆ ವಿಷಯ ಎಲ್ಲಿಯಾದರೂ ಹೇಳುತ್ತಾರೆ ಅವರಾಡಿದ ಮಾತಿನ ಮೇಲೆ ಅರ್ಥ ಮಾಡಿಕೊಂಡೆ ಅಂತೂ ಯಾವುದೋ ದೂರದ ದೇಶದ ಮೇಲೆ ಯುದ್ಧಕ್ಕೆ ಹೊರಡುವ ಆಲೋಚನೆ ಇರುವಂತಿದೆ ನಮಗಾಗಿ ತಾವು ಒಂದು ಕೆಲಸ ಮಾಡಬೇಕು ಏನು ಮತ್ತೆ ತಾವು ಕನ್ಯಾಕುಬ್ಜದ ತೋಗುವ ಸಂಭವವಿದೆಯೇ ಇದೆ ಹೋದರೆ ಹೋದಾಗ ಈ ಯುದ್ಧ ಸಿದ್ಧತೆ ಯಾರ ಮೇಲೆಂದು ತಿಳಿಯಲು ಪ್ರಯತ್ನ ಮಾಡಿ ತಿಳಿದು ಬಂದರೆ ನಮಗೆ ತಿಳಿಸುತ್ತೀರಾ ಚಕ್ರವರ್ತಿಗಳ ಮಾತು ಕೇಳಿ ಕಾಜಿಗಳು ನಕ್ಕರು ಹೇಗೆ ನಗುತ್ತೀರಿ ಅಂತೂ ನಮ್ಮ ಸುಲೇಮಾನ್ ತಮ್ಮ ಗೂಢಾಚಾರರಾಗಬೇಕೆಂದು ಬಾದಾಶಹರ್ ಇಚ್ಛೆ ಇರುವಂತಿದೆ ನಿಜ ಅದು ಕಟುವ ಕಂಡರೂ ಸತ್ಯ ಈ ರೀತಿ ಮರೆಯಲ್ಲಿ ಪರರ ವಿಷಯ ತಿಳಿಯುವುದು ನಮಗೆ ಒಪ್ಪದ ವಿಷಯ ಆದರೇನು ಮಾಡುವುದು ಆದರೇನು ಮಾಡುವುದು ಕಾಜಿಗಳೇ ನಮಗೆ ಈ ಸುದ್ದಿ ಸಂಗ್ರಹವೂ ಬೇಡ ಸಮರವೂ ಬೇಡ ನಾವು ಬೇಡವೆಂದರೂ ಬೇರೆಯವರು ಬಿಡದಿರುವಾಗ ಏನು ಮಾಡುವುದು ಪರಿಣಾಮ ಏನಾಗುವುದೆಂದು ತಿಳಿದು ತಿಳಿದು ಅವರೇಕೆ ಮೇಲೆ ಬೀಳುವ ಯತ್ನ ಮಾಡುತ್ತಾರೋ ನಾನರಿ ಎಂದು ಕಾ ಎಂದರು ಕಾಜಿ ಸಯ್ಯದ್ ಇಮಾಮ್ ಶಾಂತಿ ಪ್ರಿಯತೆ ಹೇಳಿತನವೆಂದು ತಿಳಿಯುವ ಜನ ಅವರು ಏನು ಮಾಡುವುದು ಆದರೂ ಆದರೂ ಸುಲೆಮಾನರಿಗೆ ನಮ್ಮ ಮಾತು ಅಪ್ರಿಯವಾದರೆ ಈ ಮಾತು ಮರೆತು ಮನ್ನಿಸಿ ಗೂಢಾಚಾರದ ಕೆಲಸ ಮಾಡುವುದು ನನಗೂ ಇಷ್ಟವಿಲ್ಲ ಬಾದಾಶಃ ಆದರೂ ತಮ್ಮ ಮಿತ್ರನಂತೆ ಗೊತ್ತಾದ ವಿಚಾರ ತಮಗೂ ತಿಳಿಸುತ್ತೇನೆ ಅಷ್ಟು ಮಾಡಿದರೆ ನಮಗೂ ನಮ್ಮ ರಾಜ್ಯಕ್ಕೂ ಮಹದುಪಕಾರ ಮಾಡಿದಂತಾಗುತ್ತದೆ ನಮ್ಮ ಸ್ನೇಹದಿಂದ ತಮಗೆ ಅಲ್ಪ ಸಹಾಯವಾದರೆ ನಮ್ಮ ಸ್ನೇಹವು ಸಾರ್ಥಕವಾದಂತಾಗುತ್ತದೆ ಆ ವಿಶ್ವಾಸಕ್ಕೆ ನಾವು ಚಿರಋಣಿಗಳು ಋಣವನ್ನು ಪ್ರತಿಫಲ ಕೊಟ್ಟು ತೀರಿಸಲು ಸಾಧ್ಯವಲ್ಲವಿಲ್ಲವಾದರೂ ನಮ್ಮಿಂದ ತಮಗೆ ಯಾವುದೇ ರೀತಿಯಲ್ಲಾದರೂ ಸಹಾಯವಾಗುವುದಿದ್ದರೆ ಸಂಕೋಚವಿಲ್ಲದೆ ತಿಳಿಸಬೇಕು ನಮ್ಮಿಂದ ಆದುದನ್ನು ಮಾಡಲು ನಾವು ಸಿದ್ಧರಿದ್ದೇವೆ ಬಾದಾಶಹರಿಗೆ ನಮ್ಮ ಮೇಲೆ ಅಷ್ಟು ಕೃಪೆ ಇದ್ದರೆ ಇಲ್ಲೊಂದು ನಮ್ಮ ಅಂಗಡಿ ತೆಗೆಯಲು ನಮಗೆ ಅಪ್ಪಣೆ ಕೊಡಿಸಬೇಕು ಆ ಬಗ್ಗೆ ನಗರದ ಶ್ರೇಷ್ಠಿಗಳಲ್ಲಿ ವಿಚಾರ ಮಾಡಿದೆ ವಿಗ್ರಹ ಸಚಿವರ ಅಪ್ಪಣೆ ಇಲ್ಲದೆ ಪರದೇಶಿಯರು ಇಲ್ಲಿ ಅಂಗಡಿ ತೆರೆಯುವಂತಿಲ್ಲ ಎಂದರು ಆದ್ದರಿಂದ ಅದೊಂದು ಅಪ್ಪಣೆಯಾದರೆ ಅನುಗ್ರಹವಾಗುತ್ತದೆ ಆಗಲಿ ವಿಜಯಾದಿತ್ಯರೊಂದಿಗೆ ಮಾತನಾಡುತ್ತೇವೆ ನಗರದ ಶ್ರೇಷ್ಠಿಗಳು ಒಪ್ಪಬೇಕು ಇದವರ ವೃತ್ತಿಗೆ ಸಂಬಂಧಿಸಿದ ವಿಚಾರ ಅವರು ಕೂಡದು ಎಂದು ಶ್ರೇಣಿಯಲ್ಲಿ ತೀರ್ಮಾನ ಮಾಡಿದರೆ ನಾವು ಯಾರು ಏನು ಮಾಡುವಂತಿಲ್ಲ ನಿಮ್ಮ ದೇಹದಲ್ಲಿ ಇದೊಂದು ಬಹಳ ಒಳ್ಳೆಯ ಪದ್ಧತಿ ಶಹಾನ್ಶಃ ವೃತ್ತಿಯವರೇ ಒಂದು ಗುಂಪಾಗಿದ್ದು ಅವರಿಗೆ ಇಷ್ಟು ಅಧಿಕಾರ ಸ್ವಾತಂತ್ರ್ಯವಿರುವುದು ನಿಜವಾಗಿಯೂ ವೃತ್ತಿಗಳು ಬೆಳೆಯಲು ತುಂಬಾ ಅನುಕೂಲವಾಗುತ್ತದೆ ನಾನು ನಗರ ಶ್ರೇಷ್ಠಿಗಳೊಂದಿಗೆ ಈ ಶ್ರೇಣಿ ಪದ್ಧತಿಯ ವಿಚಾರ ಚರ್ಚೆ ಮಾಡಿ ತಿಳಿದುಕೊಂಡೆ ಬರೀ ವ್ಯಾಪಾರಿಗಳೇನು ಸುಲಮಾನ್ ಧರ್ಮದಲ್ಲೂ ಅಷ್ಟೇ ಬ್ರಾಹ್ಮಣರ ಅಗ್ರಹಾರ ಜೈನರ ಸಂಘ ಬೌದ್ಧರ ವಿಹಾರಗಳದೇ ಅಂತಿಮ ತೀರ್ಪು ಅವರವರಿಗೆ ಸಂಬಂಧಿಸಿದ ವಿಚಾರದಲ್ಲಿ ಈ ಅಗ್ರಹಾರಗಳು ಶ್ರೇಣಿಗಳು ನಡೆಸುವ ವಿದ್ಯಾಲಯಗಳನ್ನು ನೋಡಬೇಕು ನೀವು ಓದಾ ಸಂತುಷ್ಟನಾಗುವ ನೋಟ ಇಂಥ ಬಾದಾಶಹರಿದ್ದರೆ ದೇಶದ ಸೌಭಾಗ್ಯ ಸೌಭಾಗ್ಯಕ್ಕೇನು ಕಡಿಮೆ ಅಜರತ್ ಒಬ್ಬೊಬ್ಬರು ಅವರವರ ಕೆಲಸ ಮಾಡಿಕೊಂಡು ಬರೀ ಮೇಲ್ವಿಚಾರಣೆಗೆ ನೀವಿರಿ ಎಂದರೆ ನಾವು ಇದ್ದೇವೆ ಎಂದು ಓಡಾಡಿಕೊಂಡಿರಲು ಏನು ಕಷ್ಟಪಡಬೇಕು ಹೇಳಿ ಚಕ್ರವರ್ತಿಗಳು ನಗುತ್ತಾ ಹೇಳಿದರು ಬಾದಾಶಹರು ಕ್ಷಮಿಸಬೇಕು ನಾನು ನಿಮ್ಮ ಸಂತೋಷಕ್ಕೆ ಭಂಗ ತರುತ್ತಿದ್ದೇನೆ ಏನು ಹೇಳಿ ಗೆ ನಿಮ್ಮ ಸೀಮೆ ಎಂದರೆ ಹುಚ್ಚು ಹಿಡಿದು ಹೋಗಿದೆ ಇವತ್ತೆಲ್ಲ ಕುಳಿತರು ಮಾತು ಮುಗಿಯುವುದಿಲ್ಲ ಆದರೆ ನಮಗೆ ನಮಾಜ್ನ ವೇಳೆ ಕ್ಷಮಿಸಿ ಆ ವಿಚಾರ ನನಗೂ ಮರೆತು ಹೋಗಿತ್ತು ಸಾಧ್ಯವಾದರೆ ಹೋಗುವ ಮುನ್ನ ಮತ್ತೊಮ್ಮೆ ಬಂದು ಭೇಟಿ ಮಾಡಿ ಹೋದರೆ ತುಂಬಾ ಸಂತೋಷವಾಗುತ್ತದೆ ನಮಗೆ ಬೇಕಾದ ಮಾತನ್ನೇ ಬಾದಾಶ ಅವರು ಹೇಳಿದರೆ ಪಾಲಿಸಲು ಕಷ್ಟವೇ ಎಂದರು ಕಾಜಿಗಳು ನಗುತ್ತಾ ಅವರಿಬ್ಬರು ಚಕ್ರವರ್ತಿಗಳಿಗೆ ವಂದಿಸಿ ತೆರಳಿದರು ಅವರು ತೆರಳಿದ ಬಳಿಕ ಬಳಿಕ ಅದುವರೆಗೂ ಗೆಲುವಾಗಿದ್ದ ಚಕ್ರವರ್ತಿಗಳ ಮುಖ ಚಿಂತ ಚಿಂತಾಗ್ರಸ್ತವಾಯಿತು ಕನ್ಯಾಕುಬ್ಜದ ಮಿಹಿರಭೋಜ ಯುದ್ಧದ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾನೆ ಯಾರ ವಿರುದ್ಧದ ಸಿದ್ಧತೆ ಎನ್ನುವುದು ಚಕ್ರವರ್ತಿಗಳಿಗೂ ಗೊತ್ತು ಅವನ ದ್ವೇಷದ ಮೊದಲ ಗುರಿ ಅವನ ದಾಳಿಗೂ ರಾಷ್ಟ್ರಕೂಟ ರಾಜ್ಯಕ್ಕೂ ನಡುವೆ ದುರ್ಗದ ಬಾಗಿಲಂತಿದ್ದ ಸೌರಾಷ್ಟ್ರ ಅದಾದ ಬಳಿಕ ಕರ್ನಾಟಕ ಗೋವಿಂದ ಚಕ್ರವರ್ತಿಗಳ ದಾಳಿಗೆ ಸಿಕ್ಕಿ ಪ್ರತಿಹಾರ ನಾಗಭಟ್ಟ ಸಿಂಹಾಸನ ಬಿಟ್ಟು ಓಡಿ ಕಾಡು ಮೇಡು ಅಲೆದುದನ್ನು ಮಿಹಿರಭೋಜ ಮರೆತಿರಲಿಲ್ಲ ತನ್ನಜ್ಜನಿಗಾದ ಅಪಮಾನದ ಸೇಡು ತೀರಿಸಲು ಸರ್ಪದಂತೆ ಹೊತ್ತು ಕಾಯುತ್ತಿದ್ದ ಸುಲೇಮಾನರು ಹೇಳಿದುದನ್ನು ಕೇಳಿದ ಮೇಲೆ ಇನ್ನು ಅವನನ್ನು ಎದುರಿಸುವ ದಿನ ದೂರವಿಲ್ಲ ಎನಿಸಿ ಚಕ್ರವರ್ತಿ ಹೃದಯದಲ್ಲಿ ಶಾಂತಿ ಕಲಕಿ ಆ ಶಾಂತಿಯ ತೆರೆ ಹೊಯ್ದ ಹೊಯ್ದಾಡಿತು ಬೇಡ ಬೇಡವೆಂದರೂ ಬೆನ್ನು ಹತ್ತಿದ ಯುದ್ಧ ದೇವರ ಚಿತ್ತವಿದ್ದಂತಾಗಲಿ ಎಂದುಕೊಂಡರು ಭಾರವಾದ ಬಿಸಿಯಾದ ನಿಟ್ಟುಸಿರು ಅವರ ಚಿತ್ತದ ಬೇಗೆಗೆ ಸಾಕ್ಷಿ ಎಂಬಂತೆ ಹೊರಬಂದು ಗಾಳಿಯಲ್ಲಿ ಬೆರೆಯಿತು ತೋಳುಗಳನ್ನು ತೋಳುಗಳಿಂದ ಕಣ್ಣು ಮುಚ್ಚಿ ಅಲ್ಲೇ ಇದ್ದ ವಿರಾಮಾಸನದ ಮೇಲೆ ಮೈ ಚಾಚಿದನು ಇನ್ನು ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ಕೇಳೋಣ ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ ವಾಸವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ ನಮಸ್ತೆ